ಮೀನಾಕ್ಷಿ ನೋಡು, ನನ್ಗೆ ಇದೆಲ್ಲ ಸರಿ ಬರಲ್ಲ. ನಂಗ್ ಸರಿ ಬರತ್ತಲ್ಲ, ನನ್ಗೆ ನಿನ್ ಕಂಡ್ರೆ ತುಂಬಾ ಇಷ್ಟ. ಅದ್ರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ, ಆದ್ರೆ ನಂಗೂ ನಿನ್ ಕಂಡ್ರೆ ಇಷ್ಟ ಇರ್ಬೇಕಲ್ವಾ? ಹಾಗಾದ್ರೆ ನಿನ್ಗೆ ಯಾರ್ ಕಂಡ್ರೆ ಇಷ್ಟ? ಆ ವನಜನಾ? ಅವಳ ಬಗ್ಗೆನೂ ನನ್ಗೆ ಆ ತರ ಭಾವನೆ ಇಲ್ಲ. ಮತ್ತೆ ನಿನ್ಗೆ ಯಾರು ಇಷ್ಟ ಅದಾದ್ರೂ ಹೇಳೋ. ಸದ್ಯಕ್ಕೆ ಯಾರನ್ನ ಕಂಡ್ರು ಇಷ್ಟ ಇಲ್ಲ, ನಿನ್ ಮೇಲೆ ನನಗೆ ಗೌರವ ಇದೆ, ಅದನ್ನ ಸುಮ್ಮನೆ ಹಾಳು ಮಾಡ್ಕೋಬೇಡ. ನಿನ್ ತಂದೆ ಊರಿನ ಗೌಡ್ರು, ಅವ್ರಿಗೆ ಮರ್ಯಾದೆ ಇದೆ, ಅದನ್ನ ನೀನು ಉಳಿಸ್ಕೋಬೇಕು. ಹೀಗೆಲ್ಲ ನಡ್ಕೊಂಡ್ರೆ ದಯವಿಟ್ಟು. ನಾನೇ ಆತರ ಪಟ್ನೋ ಏನೋ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸು, ಇದನ್ನ ಇಲ್ಲೇ ಮರ್ತು ಬಿಡು. ಜಾನಕಮ್ಮ, ಮಗಳ ಮದುವೆ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ರು ಹೇಗೆ? ಹುಡುಗನ್ ನೋಡಿದಿರೋ ಇಲ್ಲ ನಾನೇ ಹುಡುಕೊಳ್ಳೋ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಗಂಡು ಹುಡುಕೋ ಕಷ್ಟ ನಿಮಗೆ ಕೊಡೋದಿಲ್ಲ ಶಾಸ್ತ್ರಿಗಳೇ. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಸುತ್ತಕ್ಕಾಗತ್ತೆ ಅಂದ್ರೆ? ನಮ್ ನಾತ್ನಿ ಮಗ ಶಂಕರ ಈಗ ನಮ್ಮನೇಲೇ ಇದ್ದಾನೆ, ನೋಡ ತುಂಬಾ ಚೆನ್ನಾಗಿದ್ದಾನೆ, ಒಳ್ಳೆ ಹುಡುಗ, ಸೋದರ ಸಂಬಂಧ ಬೇರೆ, ಬಿಡಕ್ಕಾಗತ್ತ ಶಾಸ್ತ್ರಿಗಳೇ? ಅದು ನಿಜ. ನಾಚಿಕೆ ನೋಡಿ, ಅಂತೂ ನನ್ನ ವರಮಾನಕ್ಕೆ ಕಡಿವಾಣ ಹಾಕ್ಬಿಟ್ರೆ ಅಲ್ವೇ. ಅದೇಗಾಗತ್ತೆ, ನೀವೇ ಪುರೋಹಿತರು, ನೀವಿಲ್ದೆ ಮದ್ವೆ ನಡೆಯುತ್ತೆ, ಒಳ್ಳೆ ಮುಹೂರ್ತ ನೋಡಿ. ನಮಸ್ಕಾರ ಶಾಸ್ತ್ರಿಗಳಿಗೆ. ಯಾರ ಮದ್ವೆ, ಯಾವ ಮುಹೂರ್ತ, ಏನು? ಅದೇ ನಮ್ ವನಜ ಬಗ್ಗೆ, ಮನೆಯಲ್ಲೇ ಸೋದರ ಸಂಬಂಧ ಇಟ್ಕೊಂಡು ಬೇರೆ ಗಂಡು ಹುಡುಕೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೆ ಶಾಸ್ತ್ರಿಗಳಿಗೆ. ಮೊದ್ಲು ಅವನ್ ಸಂಗೀತ ಸರಿಯಾಗಿ ಕಲೀಲಿ, ಆಮೇಲೆ ಮದ್ವೆ ವಿಚಾರ ಮಾಡಿದ್ರಾಯ್ತು. ಮದ್ವೆ ಆದ್ಮೇಲೆ ಸಂಗೀತ ಕಲಿಬಹುದಲ್ಲ. ಈ ಜವಾಬ್ದಾರಿ ಇದ್ದಾಗ ಸಂಸಾರ ತಾಪತ್ರಯ ಯಾಕೆ? ಏಕಾಗ್ರತೆ ಇರಲ್ಲ. ಓಹೋ, ಸಂಸಾರ ಅಂದ್ರೆ ನಿಮಗ್ ತಾಪತ್ರಯನೋ? ಹಾಗಲ್ವೇ ನಾನು ಅನ್ನೋದು. ಸರಿ ಸರಿ ಸರಿ, ನೀವು ನಿರ್ಧಾರ ಮಾಡಿ ನನಗೆ ಹೇಳಿ ಕಳಿಸಿ, ನಾನು ಒಂದ್ ಒಳ್ಳೆ ಮುಹೂರ್ತ ನೋಡ್ತೀನಿ, ನಾನು ಇನ್ನು ಬರ್ತೀನಿ. ಸರಿ, ನಮಸ್ಕಾರ. ನಮಸ್ಕಾರ, ಮತ್ ಬನ್ನಿ. ಆಯ್ತಾಯ್ತು. ಏನಾಯ್ತು ಅದು? ನನ್ ಬಗ್ಗೆ ನಿಂಗ್ ಏನ್ ಅನ್ಸುತ್ತೆ? ಇದನ್ ಕೇಳಕ್ ಓಡೋಡ್ ಬಂದ್ಯಾ? ಅಯ್ಯೋ, ನಾನ್ ಏನಾಯ್ತು ಅನ್ಕೊಂಡೆ. ನೀನ್ ಹೇಳದ್ಮೇಲೆ ಏನಾದ್ರೂ ಆಗ್ಬೋದು, ಮೊದ್ಲು ನಾನ್ ಕೇಳಿದಕ್ ಉತ್ತರ ಕೊಡು. ನೋಡಕ್ಕೆ ಜಿಂಕೆ ಮರಿ ತರ ಇದ್ಯಾ? ಹಾಡ್ತೀಯ, ಹಾರ್ತೀಯ, ನುಲೀತಿಯ? ಒಳ್ಳೆ ಕಾಳಿದಾಸನ್ ತರ ಮಾತಾಡ್ತಾನೆ. ನಾನು ನೀನು? ನಾನು ಚೆನ್ನಾಗಿದ್ದೀನ. ಮುದ್ದಾಗಿದ್ಯಾ? ಯಾರ್ ಬೇಕಾದ್ರೂ ತಾಳಿ ಕಟ್ ಮದುವೆ ಮಾಡ್ಕೋತಾರೆ. ಯಾರ್ ಬೇಕಾದ್ರೂ ಏನು, ನೀನಾಗಲ್ವಾ? ನಾನ? ನಿನ್ನ? ಖಂಡಿತ ಆಗಲ್ಲ. ನಿನ್ನಂತ ಬಾಯ್ ಬಡ್ಕಿನ ಕಟ್ಕೊಂಡ್ರೆ ಬಾಲ ಸುಟ್ಟ ಬೆಕ್ಕನ್ನ ಕಂಕಳಲ್ಲಿ ಇಟ್ಕೊಂಡಂಗ ಇರುತ್ತೆ. ನಾನು ಬಾಲ ಸುಟ್ಟ ಬೆಕ್ಕಾ? ನಿನ್ನ ಬಾಲ ಸುಟ್ಟ ಬೆಕ್ಕು. ಕೃಷ್ಣಮೂರ್ತಿಗಳೇ, ಎರಡು ವರ್ಷಗಳಿಂದ ನೀವು ಕಚೇರಿ ನಡೆಸಿಕೊಟ್ಟಿಲ್ಲ, ಈ ಸಲ ಸಂಕ್ರಾಂತಿಗೆ ಮಾತ್ರ ಕಚೇರಿ ನಡೀಲೇಬೇಕು. ನಿಮ್ ಕಚೇರಿ ಅಂದ್ರೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ತಗೊಳ್ಳಿ ತಾಂಬೂಲ. ಮುಂದಿನ ವರ್ಷದಿಂದ ಯೋಚನೆನೆ ಬೇಡ, ನನ್ ಶಿಷ್ಯ ಶಂಕರ ನಡೆಸಿಕೊಡ್ತಾನೆ. ಒಂದ್ ಹಂತಕ್ಕೆ ಬೆಳೆದಿದ್ದಾನೆ, ಒಳ್ಳೆ ಮೇಧಾವಿ ಆಗ್ತಾನೆ. ಬರ್ತೇನೆ. ಆಯ್ತು. ಶಿಷ್ಯಾದಿಚ್ಛೇದ್ ಪರಾಜಯಂ ಅಂತಾರಲ್ಲ, ಒಳ್ಳೇದು, ಬರ್ತೇನೆ. ನಮಸ್ಕಾರ. ನಮಸ್ಕಾರ. ಮೀನಾಕ್ಷಿ ನೋಡು, ನನ್ಗೆ ಇದೆಲ್ಲ ಸರಿ ಬರಲ್ಲ. ನಂಗ್ ಸರಿ ಬರತ್ತಲ್ಲ, ನನ್ಗೆ ನಿನ್ ಕಂಡ್ರೆ ತುಂಬಾ ಇಷ್ಟ, ಅದ್ರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ, ಆದ್ರೆ ನಂಗೂ ನಿನ್ ಕಂಡ್ರೆ ಇಷ್ಟ ಇರ್ಬೇಕಲ್ವಾ? ಹಾಗಾದ್ರೆ ನಿನ್ಗೆ ಯಾರ್ ಕಂಡ್ರೆ ಇಷ್ಟ? ಆ ವನಜನಾ? ಅವಳ ಬಗ್ಗೆನೂ ನನ್ಗೆ ಆ ತರ ಭಾವನೆ ಇಲ್ಲ. ಮತ್ತೆ ನಿನ್ಗೆ ಯಾರು ಇಷ್ಟ ಅದಾದ್ರೂ ಹೇಳೋ. ಸದ್ಯಕ್ಕೆ ಯಾರನ್ನ ಕಂಡ್ರು ಇಷ್ಟ ಇಲ್ಲ, ನಿನ್ ಮೇಲೆ ನನಗೆ ಗೌರವ ಇದೆ, ಅದನ್ನ ಸುಮ್ಮನೆ ಹಾಳು ಮಾಡ್ಕೋಬೇಡ. ನಿನ್ ತಂದೆ ಊರಿನ ಗೌಡ್ರು, ಅವ್ರಿಗೆ ಮರ್ಯಾದೆ ಇದೆ, ಅದನ್ನ ನೀನು ಉಳಿಸ್ಕೋಬೇಕು. ಹೀಗೆಲ್ಲ ನಡ್ಕೊಂಡ್ರೆ ದಯವಿಟ್ಟು. ನಾನೇ ಆತರ ಪಟ್ನೋ ಏನೋ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸು,
ಇದನ್ನ ಇಲ್ಲೇ ಮರ್ತ್ ಬಿಡು. ಹುಡುಗ ಆ ಶಿಷ್ಯ ಗೆದ್ದಾಗ ಅವಂಗ ಆ ಗತಿ ಬಂತು. ಈಗ ಇವನ್ ಗೆದ್ದಿದ್ದಾನೆ, ಏನ್ ಕಾಚಾರ. ಕೂತ್ಕೋ, ಗುರುಗಳ ಎದುರಿಗೆ ಹಾಗೆಲ್ಲ ಮಾತಾಡಿ ಅವ್ರಿಗೆ ಅವಮಾನ ಮಾಡಬೇಡ. ಇವತ್ತು ನನ್ನ ಮನಸ್ಸಿಗೆ ತುಂಬಾ ತೃಪ್ತಿ ಆಗಿದೆ. ಒಬ್ಬ ಗುರುಗೆ ಸಂತೋಷ ಯಾವಾಗ ಆಗ್ತದೆ ಅಂತಂದ್ರೆ ಅವನ ಶಿಷ್ಯ ಅವನನ್ನ ಮೀರಿಸಿ ಸಾಧನೆ ಮಾಡಿದಾಗ. ನನ್ನ ಶಿಷ್ಯ ಶಂಕರ ಅಂತ ಸಾಧನೆ ಮಾಡಿದಾನೆ, ಇದೇ ಅವನು ನನಗೆ ಕೊಟ್ಟ ಗುರುದಕ್ಷಿಣೆ. ನನ್ನ ಸೋಲಿನಲ್ಲಿ ಅವನ ಗೆಲುವಿದೆ. ಸಂಗೀತ ಒಂದು ವಿಶಾಲವಾದ ಕಲೆ, ಅದನ್ನು ನಾನು ಪೂರಾ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳೋದು ಯಾರಿಗೂ ಸಾಧ್ಯವಿಲ್ಲ. ಅದನ್ನ ನಾವು ಹೆಚ್ಚು ಹೆಚ್ಚು ತಿಳಿದುಕೊಂಡ ಹಾಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳುವುದಿದೆ ಅನ್ನೋದು ಅರ್ಥವಾಗ್ತದೆ. ಇದು ಕೊನೆಯಿಲ್ಲದ ಕಲೆ. ಈ ಸಂಗೀತ ಕಲೆಗೆ ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ, ನಿಮ್ಮ ಶ್ರದ್ಧೆ ನಿರಂತರವಾಗಿ ಇರಲಿ. ಆ ಶೃಂಗೇರಿ ಶಾರದೆ ನಿಮಗೆ ಕೀರ್ತಿ ಯಶಸ್ಸು ದೈಪಾಲಿಸಿ. ಒಳ್ಳೆ ಮೈ ಮೇಲೆ ಬಂದು ನನಗೆ ಬರ್ತೀಯ? ಹೌದ್ಲ, ಮೈ ಮೇಲೆ ಬಂದಿದೆ. ನಾಟಕ ಕಂಪನಿ ಊರಿಗೆ ಬಂದಿದೆ. ಅಯ್ಯ, ಅದೇನು ಹೊಸದಾಗ ಬರ್ತದೆ? ಪ್ರತಿ ವರ್ಷ ಬಂದಂಗೆ ಬರ್ತದಪ್ಪ. ಅಯ್ಯೋ ಪ್ಯಾಕ್ರ, ಅಲ್ಲಿ ಪ್ಯಾಕ್ರ, ಈ ಸತಿ ಬರೀ ಆ ಸೀಮೆ ಈ ಸೀಮೆ ನಾಟಕ ಅಲ್ವೋ? ಭವಾನಿ ಬರ್ತಾವಳೆ ಭವಾನಿ. ಹೌದಾ? ನಮ್ ಭವಾನಿನ? ತನ ನಮ್ ಭವಾನಿನೇ. ಸುಬ್ಬು ಸುಬ್ಬು, ನಿನ್ ಜೊತೆ ನಾನೇ ಬರ್ತೀನ. ಶಾರದಾ, ಈಗ ಬರ್ತೀನಿ, ಸ್ವಲ್ಪ ಕಲ್ಲ ನೋಡ್ಕ. ಮುದ್ರಾಜು ಬಾರೋ ಇಲ್ಲಿ. ಎಲ್ಲರ ಕೈಲೂ ಇದನ್ನ ಮೂರ್ ಮೂರ್ ಸಾರಿ ಓದ್ಸು. ನಾನ್ ಬರೋದ್ ತಡ ಆದ್ರೆ ಐದೈದು ಸಾರಿ ಓದ್ಸು. ಗೊತ್ತಾಯ್ತಾ? ಪ್ರದರ್ಶನಕ್ಕೆ ಬರುತ್ತೀರೋ ಇಲ್ಲವೋ? ಅವರು ಒಪ್ಪಿಗೆ ಕೊಟ್ಟಿದ್ದಾರೆಯೋ? ಅವರು ಎಂದರೆ ಯಾರು ಮಹಾರಾಜರೇ? ಅವರು ಎಂದರೆ ನಿಮ್ಮ ಪಿತಾಶ್ರೀಯವರು. ನನ್ನನ್ನು ಏನೆಂದು ತಿಳಿದಿರುವಿರಿ? ಏಕಾಂಗಿಯಾಗಿ ಹೋಗಬೇಡ, ಮರಿಪಿಟೀಲ್ ನನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗು ಅಂತ ಅವರೇ ಆಜ್ಞೆ ಮಾಡಿದ್ದಾರೆ. ಹಾಗಾದರೆ ಅವರನ್ನೇ ಕೇಳಿ ಬರುತ್ತೇವೆ. ಅಕಟಕಟ, ನನ್ನ ಮೇಲೆ ಅಷ್ಟೊಂದು ಅಪನಂಬಿಕೆಯೋ? ಖಂಡಿತ ಹೌದು. ಆಗ್ಲಿ, ಹೋಗ್ಬಿಟ್ ಬಾ. ಅದು ಒಂದ್ ಕಲೆ. ನಾಟಕದಲ್ಲಿ ಅಭಿನಯ, ನೃತ್ಯ, ಸಾಹಿತ್ಯ, ಸಂಗೀತ ಎಲ್ಲ ನೌರಸ್ಗಳು ಇರ್ತವೆ. ಉಳಿದ ಕಲೆಗಳನ್ನು ಪ್ರೋತ್ಸಾಹಿಸಬೇಕು. ಹೋಗ್ಬಿಟ್ ಬಾ.